ಕಂಚಿನಡಕ ಮೆಂಚಿನಬಾವಿ ಕ್ಷೇತ್ರದ ಅಭಿವೃದ್ಧಿಗೆ ಅಡ್ಡಿಪಡಿಸಿದ್ರೆ ಹುಷಾರ್ ಬಂದದ್ದು ಯಾತಲಿ ಕಂಚಿನಡಕದಲ್ಲಿ ಅದೆಷ್ಟು ಅಕ್ರಮ ಮನೆಗಳು ಇದ್ದು ಅದೆಲ್ಲವೂ ನಾಶವಾದಿತು ಎಂಬುದಾಗಿ ಬಿಜೆಪಿ ಮುಖಂಡ ಯಶಪಾಲ್ ಸುವರ್ಣ ಎಚ್ಚರಿಸಿದ್ದಾರೆ ರಾತ್ರಿ ಸಮಯ ಕಂಚಿನಡಕದ ಮೆಂಚಿನಬಾವಿ ಕ್ಷೇತ್ರಕ್ಕೆ ಆಗಮಿಸಿ ಪೂಜೆ ನಡೆಸಿದ ಬಳಿಕ ಮಾಧ್ಯಮದ ಜೊತೆ ಮಾತನಾಡಿದ ಅವರು ಯಾರಿಗೂ ಒಂದಿಷ್ಟು ತೊಂದರೆಯಾಗದ ಮೇಲ್ಚಾವಣೆ ಕಾಮಗಾರಿಗೆ ಅಡ್ಡಿ ಮಾಡುತ್ತಿರುವುದು ಗಮನಕ್ಕೆ ಬಂದಿದೆ ಕಂಚಿನಡಕ ಪ್ರದೇಶದಲ್ಲಿ ದಾಖಲೆಗಳಿಲ್ಲದೆ ಅಕ್ರಮವಾಗಿ ಕಟ್ಟಲಾದ ಅದೆಷ್ಟು ಮನೆಗಳನ್ನು ಕಾನೂನು ರೀತಿಯಲ್ಲಿ ವ್ಯವಹರಿಸಿ ನೆಲಸಮ ಮಾಡಿಯೇ ಸಿದ್ಧ ಎಂಬುದಾಗಿ ಎಚ್ಚರಿಸಿದ್ದಾರೆ ಜೀರ್ಣೋದ್ಧಾರದ ಮೂಲಕ ಅಂದ್ರೆ ಸಣ್ಣ ಪುಟ್ಟ ಒಂದು ವ್ಯವಸ್ಥೆಯನ್ನು ಅಲ್ಲಿ ಮಾಡಬೇಕು ಯಾಕೆಂದ್ರೆ ಅಲ್ಲಿ ಬರುವ ಭಕ್ತಾದಿಗಳಿಗೆ ಒಂದು ನೆರಳಿನ ವ್ಯವಸ್ಥೆ ಇರಬಹುದು ಮಳೆಗಳ ಸಂದರ್ಭದಲ್ಲಿ ಒಂದು ಚಪ್ಪರದ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಎಂಬಿಂದ ಒಂದು ಒಳ್ಳೆಯ ಯೋಜನೆಗೆ ಕೈ ಹಾಕಿದ್ದಾರೆ ಬಹುಶಃ ಈ ಭಾಗದ ಕೆಲವೊಂದು ಯಾವುದೇ ಮತಾಂಧ ದೇಶ ವಿರೋಧಿ ಮತಾಂಧ ಶಕ್ತಿಗಳು ಅದನ್ನು ತಡೆ ಹಿಡಿಯುವಂಥ ಕೆಲಸಗಳನ್ನು ಮಾಡಿದೆ ನಾನು ಈ ಮೂಲಕ ಅವರಿಗೆ ಎಚ್ಚರಿಕೆ ಕೊಡ್ತೇನೆ ಈಗಾಗಲೇ ಮೊನ್ನೆಯ ಒಂದು SDP ಅವರ ಯಾವುದು ನಾವು ಈಗಾಗಲೇ ಹೇಳಿದಾಗೆ ಅವರ ಅಂತಿಮ ಶವಯಾತ್ರೆ ಸಮಾವೇಶದಲ್ಲಿ ಬಹಳಷ್ಟು ವಿಚಾರಗಳನ್ನು ಮಾತಾಡಿದರು ಇನ್ನು ಯಾರನ್ನು ಓಳೈಕೆ ಮಾಡಬೇಕು ಅವರಿಗೆ ಬೇಲೆ ಬೇಯಿಸಬೇಕಷ್ಟೇ ಆದರೆ ಇವತ್ತು ಅದಕ್ಕೆ ತತ್ವ ವಿರೋಧವಾಗಿ ಅವರ ನಿಜ ಬಣ್ಣವನ್ನು ಬಯಲು ಮಾಡುವ ರೀತಿಯಲ್ಲಿ ಇಲ್ಲಿಯ ಭಾಗದ ನಮ್ಮ ಪರಿಶಿಷ್ಟ ಪಂಗಡದ ಈ ಒಂದು ಕಾಲೋನಿಯಲ್ಲಿ ಅವರು ಅನ್ಯಾಯ ಅವರಿಗೆ ಅವರ ಮೇಲೆ ದೌರ್ಜನ್ಯವನ್ನು ಮಾಡಿದ್ದಾರೆ ಖಂಡಿತವಾಗಿಯೂ ನಾನು ಕಡಖಂಡಿತವಾಗಿ ಅವರಿಗೆ ಎಚ್ಚರಿಕೆ ನೀಡ್ತೇನೆ ಇವತ್ತು ಈ ಭಾಗದಲ್ಲಿ ಬಹಳಷ್ಟು ಜನ ಅಲ್ಪಸಂಖ್ಯಾತ ಕೋಮಿನವರು ಮನೆ ಮಾಡಿ ಇಲ್ಲಿ ವಾಸವಾಗಿದ್ದಾರೆ ಆದರೆ ಯಾರು ಕೂಡ ಅಧಿಕೃತವಾಗಿ ಯಾವುದೇ ಒಂದು ಪರವಾನಿಗೆಯನ್ನು ಪಡೆಯದೆ ಅನಧಿಕೃತವಾಗಿ ಮನೆ ನಿರ್ಮಾಣ ಮಾಡಿ ಇಲ್ಲಿದ್ದಾರೆ ಖಂಡಿತವಾಗಿಯೂ ನಮ್ಮ ತಂಡಕ್ಕೆ ಬಂದರೆ ಮೊದಲಿಗೆ ನೀವು ಯಾವ ರೀತಿಯಲ್ಲಿ ಇಲ್ಲಿಗಲ್ ಆಗಿ ಅನಧಿಕೃತವಾಗಿ ಮನೆ ನಿರ್ಮಾಣ ಮಾಡಿದಲ್ಲ ಅದನ್ನು ತೆರವು ಮಾಡಿಯೇ ಶುದ್ಧ ಎಂಬ ಒಂದು ಮಾತನ್ನು ಈ ಸಂದರ್ಭ ಮಾಧ್ಯಮದ ಮೂಲಕ ಹೇಳಿಕೆ ಬಯಸುತ್ತೇನೆ ಈ ಸಂದರ್ಭದಲ್ಲಿ ಕ್ಷೇತ್ರದ ಪ್ರಮುಖರಾದ ಲೋಕೇಶ್ ಕಂಚಿನಡಕ ಸದಾಶಿವ ಸುಹಾಸ್ ಶೆಟ್ಟಿ ದಿನೇಶ್ ಕಂಚಿನಡಕ ವಸಂತ್ ಶಂಕರ್ ಕಂಚಿನಡಕ ಮೊದಲಾದವರು ಹಾಜರಿದ್ದರು